ಜ್ಞಾನಲೋಕ ವಾಹಿನಿಗೆ ಸ್ವಾಗತ ಇಂದು ನಾವು ಸಿ ಸಿ ಎಚ್ ಎಂಟ್ರಿ ಹಾಗೂ ಸಿ ಸಿ ಎಚ್ ಅಟೆಂಡೆನ್ಸ್ ಫಿಲ್ಲಿಂಗ್ ಬಗ್ಗೆ ತಿಳಿದುಕೊಳ್ಳೋಣ ಸಿ ಸಿ ಎಚ್ ಎಂದರೆ ಕುಕ್ ಕಮ್ ಹೆಲ್ಪರ್ ಎನ್ನುವಂತಹ ಅರ್ಥವನ್ನು ಕೊಡುತ್ತೆ ಸಿ ಸಿ ಎಚ್ ಎಂಟ್ರಿಯನ್ನು ಶೈಕ್ಷಣಿಕ ವರ್ಷದ ಪ್ರಾರಂಭದಲ್ಲಿ ಅಥವಾ ಹೊಸದಾಗಿ ಅಡುಗೆಯವರ ನೇಮಕಾತಿಯಾದ ಸಂದರ್ಭದಲ್ಲಿ ನಾವು ಮಾಡಬೇಕಾಗುತ್ತೆ ಸಿ ಸಿ ಎಚ್ ಅಟೆಂಡೆನ್ಸನ್ನು ಮಾತ್ರ ನಾವು ಪ್ರತಿನಿತ್ಯ ಫಿಲ್ಅಪ್ ಮಾಡಬೇಕಾಗತ್ತೆ ಮುಖ್ಯವಾಗಿ ಅದಕ್ಕೆ ಮೊದಲು ನಾವು ಸ್ಯಾಟ್ಸ್ ವೆಬ್ಸೈಟ್ನಲ್ಲಿ ಲಾಗಿನ್ ಆಗಬೇಕಾಗತ್ತೆ ಲಾಗಿನ್ ಆದಂಥ ಸಂದರ್ಭದಲ್ಲಿ ನಿಮಗೆ ಈ ಥರ ಪುಟ ಅಲ್ಲಿ ಓಪನ್ ಆಗುತ್ತೆ ಅದರಲ್ಲಿ ಬಲಭಾಗದಲ್ಲಿ ಒಂದು ಆಪ್ಷನ್ ಇದೆ ನೋಡಿ ಕ್ಲಿಕ್ ಹಿಯರ್ ಟು ರೀಡೈರೆಕ್ಟ್ ಟು ಮಿಡ್ ಡೇ ಮೀಲ್ ಅನ್ನುವಂಥ ಆಪ್ಷನ್ ಇದೆಯಲ್ಲ ಅಲ್ಲಿ ನೀವು ಕ್ಲಿಕ್ ಮಾಡಿ ಅದು ಕ್ಲಿಕ್ ಮಾಡಿದಾಗ ಎಮ್ ಡಿ ಎಮ್ ವೆಬ್ಸೈಟ್ನ ಆ್ಯಕ್ಟಿವಿಟಿ ಡ್ಯಾಶ್ ಬೋರ್ಡ್ ಕಂಡು ಬರುತ್ತೆ ಅದರಲ್ಲಿ ಎಡಭಾಗದಲ್ಲಿ ಮೇಲ್ಗಡೆ ಮೂರು ಗೆರೆ ಇದೆಯಲ್ಲ ಅದನ್ನು ಕ್ಲಿಕ್ ಕೊಡಿ ಆಗ ಈ ಥರ ಪುಟ ಕಾಣಿಸ್ಕೊಳ್ಳುತ್ತೆ ನಿಮಗೆ ಅದರಲ್ಲಿ ಸಿ ಸಿ ಎಚ್ ಎಂಟ್ರಿಯನ್ನು ನೀವು ಕ್ಲಿಕ್ ಮಾಡಿಕೊಡಿ ಎಂಟ್ರಿಯನ್ನು ಕ್ಲಿಕ್ ಮಾಡಿದಾಗ ಈ ಥರ ಆಪ್ಷನ್ ಓಪನ್ ಆಗುತ್ತೆ ಅದರಲ್ಲಿ ನೋಡಿ ಈಗಾಗಲೇ ಫಿಲ್ಅಪ್ ಮಾಡಿದರೆ ಅವರ ಮಾಹಿತಿ ಇಲ್ಲಿ ಬರುತ್ತೆ ಇಲ್ಲದೇ ಇದ್ದರೆ ನ್ಯೂ ಬಟನ್ ಇದೆಯಲ್ಲ ಅದನ್ನು ನಾವು ಕ್ಲಿಕ್ ಮಾಡಬೇಕಾಗುತ್ತೆ ನೆನ್ಪಿಟ್ಕೊಳ್ಳಿ ಸಿ ಸಿ ಎಚ್ ಎಂಟ್ರಿಯನ್ನು ಶೈಕ್ಷಣಿಕ ವರ್ಷದ ಪ್ರಾರಂಭದಲ್ಲಿ ಅಥವಾ ಹೊಸದಾಗಿ ಅಡುಗೆಯವರ ನೇಮಕಾತಿ ಆದ ಸಂದರ್ಭದಲ್ಲಿ ಮಾಡಬೇಕಾಗುತ್ತೆ ಆದರೆ ಅಟೆಂಡೆನ್ಸನ್ನು ಮಾತ್ರ ಪ್ರತಿನಿತ್ಯ ಫಿಲ್ ಅಪ್ ಮಾಡಬೇಕಾಗತ್ತೆ ನೋಡಿ ನ್ಯೂ ಬಟನನ್ನು ಕ್ಲಿಕ್ ಮಾಡಿದಾಗ ಈ ಥರ ಆಪ್ಷನ್ಗಳು ಓಪನ್ ಆಗುತ್ತೆ ಅದರಲ್ಲಿ ನಾವು ಪ್ರತಿಯೊಂದನ್ನು ಫಿಲ್ ಅಪ್ ಮಾಡ್ತಾ ಹೋಗ್ಬೇಕು ಇಸ್ಪೇಂಟ್ ಐ ಡಿ ಅಂತ ಇದೆ ಅದನ್ನು ನೀವು ಅಕ್ಷರದಾಸವ ಕಚೇರಿಯಿಂದ ಪಡ್ಕೊಂಡು ಫಿಲಪ್ ಮಾಡಿ ನಂತರ ಸ್ಟಾಫ್ ಟೈಪ್ ಅಂತಿದೆ ನೋಡಿ ಅಲ್ಲಿ ಸಿಲೆಕ್ಟ್ ಆಪ್ಷನ್ ಇದೆ ಸಿಲೆಕ್ಟ್ ಕೊಟ್ರಲ್ಲಿ ಹೆಡ್ ಕುಕ್ ಹಾಗೂ ಅಸಿಸ್ಟೆನ್ಸ್ ಕುಕ್ ಅಂತ ಇದೆ ಎಲ್ಲರನ್ನೂ ನಾವು ಇಲ್ಲಿ ಆ್ಯಡ್ ಮಾಡಬೇಕಾಗತ್ತೆ ಯಾರನ್ನು ಆ್ಯಡ್ ಮಾಡ್ತಿರೋ ಅವರ ಹುದ್ದೆಯನ್ನು ಅಲ್ಲಿ ಹಾಕಿ ನಂತರ ನೋಡಿ ನೇಮ್ ಅಂತ ಕೇಳುತ್ತೆ ಅವರ ಫುಲ್ ನೇಮನ್ನು ಎಂಟ್ರಿ ಮಾಡಿ ಅಲ್ಲಿ ಡೇಟ್ ಆಫ್ ಬರ್ತ್ ಕೇಳುತ್ತೆ ಅವರ ಅಡುಗೆಯವರು ಯಾರ ಹೆಸರನ್ನು ನೀವು ಅಲ್ಲಿ ಫಿಲಪ್ ಮಾಡಿದ್ದೀರೋ ಅವರ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿ ನಂತರ ಅದರ ಕೆಳಗಡೆ ಜೆಂಡರ್ ಅಂತ ಇದೆ ನೋಡಿ ಅದನ್ನ ಸಿಲೆಕ್ಟ್ ಕೊಟ್ಟಾಗ ಮೂರು ಆಪ್ಷನ್ ಬರುತ್ತೆ ಸಾಮಾನ್ಯವಾಗಿ ಎಲ್ಲ ಶಾಲೆಗಳಲ್ಲೂ ಮಹಿಳೆಯರೇ ಅಡುಗೆಯನ್ನು ಮಾಡೋದರಿಂದ ಫೀಮೇಲ್ ಆಪ್ಷನ್ಗೆ ನೀವು ಕ್ಲಿಕ್ ಕೊಡಿ ನಂತರ ನೋಡಿ ಅವರ ಮೊಬೈಲ್ ನಂಬರನ್ನು ಕೇಳುತ್ತೆ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ ನಂತರ ನೋಡಿ ಡೇಟ್ ಆಫ್ ಜಾಯ್ನಿಂಗ್ ಅಂತ ಇದೆ ಅವರ ಡೇಟ್ ಆಫ್ ಜಾಯ್ನಿಂಗನ್ನು ಎಂಟ್ರಿ ಮಾಡಿ ಅದಾದ ಬಳಿಕ ಆಧಾರ್ ನಂಬರ್ ಇದೆ ಅವರ ಆಧಾರ್ ನಂಬರನ್ನು ನೀವು ಅಲ್ಲಿ ಎಂಟ್ರಿ ಮಾಡಿ ಕೆಳಗಡೆ ಸೋಷಿಯಲ್ ಕೆಟಗರಿ ಅನ್ನುವಂಥ ಆಪ್ಷನ್ ಇದೆ ನೋಡಿ ಅದರಲ್ಲಿ ಕೆಟಗರಿ ಎಲ್ಲ ಬರುತ್ತೆ ನೀವು ಅದನ್ನ ಕ್ಲಿಕ್ ಕೊಟ್ಟಾಗ ಅದರಲ್ಲಿ ಅವರು ಯಾವ ಕೆಟಗರಿಗೆ ಸಂಬಂಧಪಟ್ಟವರು ಅನ್ನೋದನ್ನು ಗಮನಿಸಿಕೊಂಡು ಅದನ್ನು ನೀವು ಕ್ಲಿಕ್ ಕೊಡಿ ನಂತರ ಆಲ್ರೆಡಿ ರಿಜಿಸ್ಟರ್ಡ್ ಇನ್ ಬೆನಿಫಿಟ್ಸ್ ಅಂತಂದರೆ ಇದು ಜೀವ ವಿಮಾ ಪಾಲಿಸಿಗೆ ಸಂಬಂಧಪಟ್ಟದ್ದು ಅವರನ್ನು ಕೇಳಿಕೊಂಡು ಇದರಲ್ಲಿ ಯಾವುದಾದ್ರೂ ಅವರು ಇದ್ದರೆ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಅದಾದ ಬಳಿಕ ನೋಡಿ ಬ್ಯಾಂಕ್ ನೇಮ್ ಕೇಳುತ್ತೆ ಅವರ ಅಕೌಂಟ್ ಯಾವ ಬ್ಯಾಂಕ್ನಲ್ಲಿದೆಯೋ ಅದನ್ನು ಸೆಲೆಕ್ಟ್ ಮಾಡಿಕೊಡಿ ಬ್ರ್ಯಾಂಚ್ ಕೇಳುತ್ತೆ ಯಾವ ಬ್ರಾಂಚ್ನಲ್ಲಿ ಅಕೌಂಟ್ ಇದೆಯೋ ಅದನ್ನು ಸೆಲೆಕ್ಟ್ ಮಾಡಿ ಅಕೌಂಟ್ ಟೈಪ್ಸ್ ಅಂದರೆ ಸೇವಿಂಗ್ಸು ಕರೆಂಟ್ ಅಕೌಂಟ್ ಅದನ್ನು ನೋಡಿ ಅದನ್ನ ಫಿಲಪ್ ಮಾಡಿ ನಂತರ ಅಕೌಂಟ್ ನಂಬರ್ ಇದೆ ಫುಲ್ ಅಕೌಂಟ್ ನಂಬರನ್ನು ಭರ್ತಿ ಮಾಡಿ ಅದಾದ ಬಳಿಕ ಐ ಎಫ್ ಎಸ್ ಸಿ ಕೋಡ್ ಇದೆ ಬ್ಯಾಂಕ್ನ ಐ ಎಫ್ ಎಸ್ ಸಿ ಕೋಡನ್ನು ಫಿಲಪ್ ಮಾಡಿ ಅದರ ಕೆಳಗಡೆ ಮತ್ತು ಎಮ್ ಐ ಸಿ ಆರ್ ಕೋಡ್ ಅಂತ ಇದೆಯಲ್ಲ ಅದನ್ನು ನೀವು ಫಿಲಪ್ ಮಾಡಬೇಕಾಗುತ್ತೆ ಅದಷ್ಟು ಫಿಲಪ್ ಮಾಡಿ ಆ್ಯಡ್ ಅನ್ನುವಂಥ ಆಪ್ಷನ್ ಇದೆ ಅದನ್ನು ಕೊಟ್ಟ ತಕ್ಷಣ ಈ ಥರ ಬರ್ತೀವಿ ಆರ್ ಇ ಶ್ಯೂರ್ ವಾಂಟ್ ಟು ಆ್ಯಡ್ ಅಂತ ಇದೆ ನೋಡಿ ಅಲ್ಲಿ ಓಕೆ ಕೊಡಿ ಓಕೆ ಕೊಟ್ಟ ತಕ್ಷಣ ಇಲ್ಲಿ ಬಂತು ನೋಡಿ ನಾನ್ ಟೀಚಿಂಗ್ ಸ್ಟಾಫ್ ಆ್ಯಡೆಡ್ ಸಕ್ಸಸ್ಫುಲಿ ಹಾಗೆ ಅವರ ಸ್ಟಾಫ್ ಐ ಡಿ ಸಹ ಬರುತ್ತೆ ನೋಡಿ ಅದಾದ ತಕ್ಷಣ ಈ ಥರ ಪುಜ್ ಪುಟ ಬರುತ್ತೆ ಅಲ್ಲಿ ಕೆಳಗಡೆ ಅವರ ಹೆಸರು ನೀವು ನೇಮಕಾತಿ ಮಾಡಿದ್ದೆಲ್ಲ ಇಲ್ಲಿ ಆ್ಯಡ್ ಆಗಿರುತ್ತೆ ಇದೇ ಥರ ನಿಮ್ಮ ಶಾಲೆಯಲ್ಲಿ ಎಷ್ಟು ಜನ ಅಡುಗೆ ಇದ್ದಾರೋ ಎಲ್ಲರ ಒಂದು ಸಿ ಸಿ ಎಚನ್ನು ಎಂಟ್ರಿ ಮಾಡಬೇಕಾಗುತ್ತೆ ಅವರ ಮಾಹಿತಿಯನ್ನು ಎಂಟ್ರಿ ಮಾಡಬೇಕಾದ್ರೆ ಅಲ್ಲಿ ಕೆಳಗಡೆ ಆ್ಯಕ್ಷನ್ ಅಂತ ಇದೆ ನೋಡಿ ಎಡಿಟ್ ಮತ್ತು ಡಿಲೀಟ್ ಆಪ್ಷನ್ ಇದೆ ಅದನ್ನು ನೀವು ಬಳಸ್ಕೊಳ್ಬೇಕು ಅಂದರೆ ಬಳಸ್ಕೊಳ್ಬಹುದು ಏನಾದರೂ ಎಡಿಟ್ ಇದ್ದರೆ ಮಾಡಬಹುದು ಇದನ್ನು ಮಾಡೋ ಮುಖಾಂತರ ನೀವು ಸಿ ಸಿ ಎಚ್ ಎಂಟ್ರಿ ಮಾಡಿದಾಗತ್ತೆ ನೋಡಿ ಈಗ ಸಿ ಸಿ ಎಚ್ ಅಟೆಂಡೆನ್ಸ್ ಫಿಲ್ಲಿಂಗ್ ಬಗ್ಗೆ ಹೇಳ್ತಾ ಇದ್ದೇನೆ ಇಲ್ಲಿ ಸಿ ಸಿ ಎಚ್ ಅಟೆಂಡೆನ್ಸ್ಗೆ ಹೋಗಿ ಬೋರ್ಡ್ನಲ್ಲಿ ಮೇಲ್ಗಡೆ ಕ್ಲಿಕ್ ಕೊಟ್ಟಾಗ ಈ ಥರ ಆಪ್ಷನ್ ಬಂದಾಗ ಸಿ ಸಿ ಎಚ್ ಅಟೆಂಡೆನ್ಸ್ ಫಿಲ್ಲಿಂಗಿಗೆ ಹೋಗಿ ಇಲ್ಲಿ ಡೈಲಿ ಅಟೆಂಡೆನ್ಸನ್ನು ಫಿಲ್ಅಪ್ ಮಾಡೋಕ್ಕೆ ಬರುತ್ತೆ ನೋಡಿ ಇಲ್ಲಿ ಇವತ್ತಿನ ಡೇಟನ್ನು ನೋಡಿದಾಗ ನಾಟ್ ಫಿಲ್ಲಿಂಗ್ ಅಂತ ಬರುತ್ತೆ ನೋಡಿ ನಾಟ್ ಫಿಲ್ಡ್ ಅಂತ ಅಲ್ಲಿ ನೀವು ಅವರ ಅಟೆಂಡೆನ್ಸನ್ನು ಪ್ರೆಸೆಂಟ್ ಕೊಟ್ಟು ನೀವು ಅಲ್ಲಿ ಸಬ್ಮಿಟನ್ನು ಕೊಟ್ಟರೆ ಆರ್ ಇಶ್ಯೂರ್ ಅಂತ ಕೇಳುತ್ತೆ ಓಕೆ ಕೊಟ್ಟರೆ ಅವರ ಅಟೆಂಡೆನ್ಸನ್ನು ಸಹಿತ ಫಿಲ್ ಮಾಡ್ದಂಗೆ ಆಗುತ್ತೆ ಧನ್ಯವಾದಗಳು